वक्फ बोर्ड आस्ति कबळिकेगे संबंधपट्टंते वरदी नीडिद अल्पसंख्यात आयोगद अध्यक्ष अनवर मानपाडि हागू वरदी प्रकटिसिद कन्नडप्रभ दिनपत्रिके विरुद्ध शासक ह्यारिस मान्नष्टु मोकदमे हूडिद्दारे। ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಶಾಂತಿನಗರದ ಶಾಸಕ ಹ್ಯಾರಿಸ್ 1 ಕೋಟಿ ರೂಪಾಯಿ ಪರಿಹಾರ ಕೋರಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿರುವುದಾಗಿ ಹೇಳಿದರು। ರಾಜಕೀಯವಾಗಿ ಕಾಂಗ್ರೆಸ್ಸಿಗರನ್ನು ತುಳಿಯಲು ಬಿಜೆಪಿ ಕುತಂತ್ರ ರೂಪಿಸಿದೆ ಅಂತ ಆರೋಪಿಸಿದ ಅವರು, ಇದು ಆರ್ಎಸ್ಎಸ್ ಪ್ರೇರಿತ ವರದಿ, ವರದಿ ಬಗ್ಗೆಯೇ ತನಿಖೆಯಾಗಲಿ ಅಂತ ಆಗ್ರಹಿಸಿದರು। ವಿಶೇಷವಾಗಿ ವಕ್ಫಿನ ಏನೊಂದು ಸ್ಕ್ಯಾಮ್ ಅಂತ ಏನು ಹೇಳಿ ಒಂದು ಇದು ಮಾಡಿದ್ರಲ್ಲ ಅದರ ಬಗ್ಗೆ ಈಗಾಗಲೇ ನಿಮಗೆ ಒಂದು ಪ್ರೆಸ್ ನೋಟ್ ಅನ್ನು ಕೊಟ್ಟಿದ್ದೇನೆ। 1 ಕೋಟಿ ರೂಪಾಯಿಗೆ ಡಿಫಾಮೇಷನ್ ಕೇಸ್ ಫೈಲ್ ಮಾಡಿದ್ದೀನಿ ನಾನು ಮಾಣಿಪಾಡಿ ಮೇಲೆ ಪ್ಲಸ್ ಕನ್ನಡಪ್ರಭ ಮೇಲೆ, ಯಾಕೆಂದ್ರೆ ಸಂಬಂಧನೇ ಇಲ್ಲದೆ ಇರುವಂತ ಒಂದು ನ್ಯೂಸ್ ಅನ್ನು ಪೇಪರ್ ಅಲ್ಲಿ ಹಾಕಿದ್ರು। ಅದನ್ನ ಯಾಕೆಂದ್ರೆ ನೀವು ಕೂಡ ಪ್ರೆಸ್ ಅವರು ನೀವೇ ತಾನೇ ಜನರಿಗೆಲ್ಲ ತಿಳಿಸುವಂತವರು, ನೀವು ಏನು ಹೇಳಿದ್ರು ಸತ್ಯ ಆಗ್ತದೆ। ಈಗ ನಾನು ಸತ್ಯ ಅನ್ನೋದನ್ನ ನಾನು ಪ್ರೂವ್ ಮಾಡೋಕ್ಕೋಸ್ಕರ ನಾನು ಅದನ್ನ ಮಾಡಬೇಕಾಗಿರುವಂತದ್ದಾಗಿದೆ। ಸೋ ಅಲ್ಲಿ ನಾನು ವಕ್ಫ್ ಬೋರ್ಡ್ ಇಂದ ಆಗಲಿ ಗವರ್ನಮೆಂಟ್ ಇಂದ ಆಗಲಿ ಒಂದು ಇಂಚ್ ಕೂಡ ಜಾಗ ನಾನು ವೈಯಕ್ತಿಕವಾಗಿ ನಾನಾಗ್ಲಿ ನನ್ನ ಸ್ನೇಹಿತರಾಗ್ಲಿ ನನ್ನ ಫ್ಯಾಮಿಲಿ ಆಗಲಿ ಯಾರು ಕೂಡ ನಾವು ತಗೊಂಡಿಲ್ಲ। ಆದರೆ ಕನ್ನಡಪ್ರಭಲ್ ಏನಿತ್ತು, ವಕ್ಫ್ ಬೋರ್ಡ್ ಇಂದ ನಾನು ಸ್ಯಾಂಕ್ಷನ್ ಮಾಡಿ ಗವರ್ನಮೆಂಟ್ ಇಂದ ಸ್ಯಾಂಕ್ಷನ್ ಮಾಡಿ ವಕ್ಫ್ ಬೋರ್ಡ್ ಇಂದ ತಗೊಂಡಿದ್ದೀನಿ ಅಂತ। ಇನ್ನೊಂದು ಏನು ಅಂದ್ರೆ ಇಲ್ಲಿ ವಿಚಾರ ವಕ್ಫ್ ಬಗ್ಗೆ ತಾವು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು, ವಕ್ಫ್ನ ಆಸ್ತಿಯನ್ನ ಯಾರು ಕೂಡ ಯಾರಿಗೂ ಮಾರ್ಲಿಕ್ಕೆ ಆಗೋದೇ ಇಲ್ಲ। ಇದು ಬೇಕು ಅಂತ ಹೇಳಿ ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರುಗಳು ನಮ್ಮಲ್ಲಿ ಯಾರು ಮೈನಾರಿಟಿ ಲೀಡರ್ಸೇ ಉಳಿಲಿಲ್ಲ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರಂ ಸಿಂಗ್ ಎಲ್ಲರನ್ನೂ ಸೇರಿಸ್ಕೊಂಡಿದ್ದಾರೆ ಇವರು। ಯಾರು ಯಾರ ಹೆಸರಲ್ಲಿ ಕೂಡ ವಕ್ಫ್ನ ಆಸ್ತಿಯನ್ನ ರಿಜಿಸ್ಟರ್ ಮಾಡಿರುವಂತ ದಾಖಲೆ ಇವರ ಹತ್ರ ಯಾರ ಹತ್ರ ಕೂಡ ಇಲ್ಲ। ಯಾವುದೇ ನಾಯಕರುಗಳು ಯಾರ ಹೆಸರು ಹೇಳಿದಾರೆ ಅವ್ರು ಯಾರು ಕೂಡ ಯಾರು ವಕ್ಫ್ ಆಸ್ತಿಯನ್ನ ತಗೊಂಡು ಇಲ್ಲ, ಯಾರು ಮಾಡಿಲ್ಲ, ಸುಮ್ಮನೆ ಬೇಕು ಅಂತ ಹೇಳಿ ಇದನ್ನ ಒಂದು ಪ್ರಚಾರಕ್ಕೋಸ್ಕರ। ಸೊ ಇದಕ್ಕೆ ಸಂಬಂಧಪಟ್ಟ ಮಾತಾಡೋಣ ಧರ್ಣೇಶ್ ಸರ್, ನಮ್ಮ ಪ್ರತಿನಿಧಿ ಧರ್ಣೇಶ್, ಇವತ್ತು ಪ್ರೆಸ್ ಮೀಟ್ ಕರೆದ್ರ ಉದ್ದೇಶ ಏನೇನಿತ್ತು ಪ್ರಮುಖವಾಗಿ ಧರ್ಣೇಶ್ ಹ್ಯಾರಿಸ್? ಅಮಿತ್, ಏನಂತ ಹೇಳಿದ್ರೆ ಶಾಸಕ ಹ್ಯಾರಿಸ್ ಅವರು ಹೇಳ್ತಿರುವಂತದ್ದು ಏನಂತಂದ್ರೆ, ನಾನು ನನ್ನ ವಿರುದ್ಧ ಒಂದು ಸತ್ಯಕ್ಕೆ ದೂರವಾದಂತಹ ವರದಿ ಪ್ರಕಟಿಸಿರುವಂತಹ ಕನ್ನಡ ಪ್ರಭದ ಮೇಲೆ ನಾನು 1 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹೂಡಿದ್ದೀನಿ ಅಂತ ತಿಳಿಸಿದ್ರು। ಜೊತೆಗೆ ನನ್ನ ಮೇಲೆ ಆರೋಪ ಮಾಡಿರುವಂತಹ ಅಲ್ಪಸಂಖ್ಯಾತ ಅಧ್ಯಕ್ಷರಾದಂತಹ ಅನ್ವರ್ ಮಾನಪಾಡಿ ಅವ್ರ ಮೇಲೂ ಕೂಡ ಒಂದು ನಾನು 1 ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ಹೂಡಿದ್ದೀನಿ ಅಂತ ತಿಳಿಸಿದ್ದಾರೆ। ಏನಂತ ಹೇಳಿದ್ರೆ ನನ್ನ ಮೇಲೆ ಒಂದು ಬಿಜೆಪಿಯವರು ಮತ್ತು ಆರ್ಎಸ್ಎಸ್ ಅವರು ಸೇರಿ ಒಂದು ಕುತಂತ್ರ ಮಾಡ್ಲಿಕ್ಕೋಸ್ಕರ ಇಂಥದೊಂದು ಹುನ್ನಾರ ನಡೆಸಿದ್ದಾರೆ, ಅದಕ್ಕೆ ಅದನ್ನ ಸತ್ಯವನ್ನ ಶೋಧಿಸದೆ ಕನ್ನಡಪ್ರಭದವರು ನನ್ನ ಮೇಲೆ ಈ ರೀತಿಯ ಒಂದು ದುರುದ್ದೇಶಪೂರಿತ ಒಂದು ವರದಿಯನ್ನ ಮಾಡಿದ್ದಾರೆ, ಆ ದೃಷ್ಟಿಯಿಂದ ನಾನು ಇಬ್ಬರು ಮೇಲೂ ಕೂಡ 1 ಕೋಟಿ ರೂಪಾಯಿಗಳನ್ನ ಮಾನನಷ್ಟ ಮೊಕದ್ದಮೆ ಹೂಡಿದ್ದೀನಿ ಅಂತ ತಿಳಿಸಿದ್ದಾರೆ. ಜೊತೆ ಜೊತೆಗೆ ಏನಂತ ಹೇಳಿದ್ರೆ ಇಲ್ಲಿ ಅಲ್ಪಸಂಖ್ಯಾತರ ಆಯೋಗ ಏನಿದೆ ಅದು ಯಾವ ಕಾರಣಕ್ಕೂ ವಕ್ಫ್ ಬೋರ್ಡ್ ನ ಆಸ್ತಿಯನ್ನ ತನಿಖೆ ಮಾಡುವಂತದ್ದಾಗ್ಲಿ ಅಥವಾ ಸರ್ವೆ ಮಾಡುವಂತಾಗ್ಲಿ ಅಂತ ಅಧಿಕಾರವೇ ಇಲ್ಲ, ಹಾಗಿದ್ರೂ ಕೂಡ ಅದು ಯಾಕೆ ವರದಿ ಕೊಟ್ಟಿದೆ ಅನ್ನೋದೇ ಒಂದು ಬಹಳ ದೊಡ್ಡ ಪ್ರಶ್ನೆ. ಆ ವಿಷಯವಾಗಿ ಸರ್ಕಾರ ಅದ್ರ ಬಗ್ಗೆ ತನಿಖೆ ನಡೆಸಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಮಾಡಿದರೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಮೊದಲಿನ ದಿನದಿಂದಲೂ ಈ ಆರೋಪ ಕೇಳಿದ ಆರಂಭದ ದಿನದಿಂದ ನಾವು ಸಿಬಿಐ ತನಿಖೆಗೆ ವಹಿಸಿ ಅಂತ ಹೇಳ್ತಿದ್ದೀವಿ, ಸರ್ಕಾರ ಮೌನ ವಹಿಸಿದೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಇದನ್ನ ದುರುದ್ದೇಶ ಇಟ್ಕೊಂಡು ಮಾಡಿದೆ ಅನ್ನೋದು ಈ ಮೂಲಕ ಸಾಬೀತಾಗ್ತಿದೆ ಅನ್ನುವಂಥದ್ದು ಹ್ಯಾರಿಸ್ ಅವರ ಅಭಿಪ್ರಾಯ ಆಗಿದೆ ಅದು. ಓಕೆ, ಧನ್ಯವಾದ ಧನೇಶ್.